ಸಿಕ್ಸ್ ಸ್ಟಾರ್ಟ್ ಮಾಡಿದ್ ನಾನು ತುಳು ಫಿಲ್ಮ್ಸ್ ಕೊಂಕಣಿ ಫಿಲ್ಮ್ಸ್ ಕನ್ನಡ ಮಾಡ್ಕೊಂಡು ಆಮೇಲೆ ಗ್ಯಾಪ್ ಇದೆ ಡೈರೆಕ್ಟರ್ ಫಿಲ್ಮ್ಸ್ ನಿಮ್ಗೆ ಗೊತ್ತು ಅಂಡ್ ಫ್ರಮ್ ಪಾಸ್ಟ್ 4 ಇಯರ್ಸ್ ನಾನು ಕಂಟಿನ್ಯೂಸ್ ಆಗಿ ಆಸ್ ಅನ್ ಆಕ್ಟರ್ ಕ್ಯಾರೆಕ್ಟರ್ ಆಕ್ಟರ್ ಆಗಿ ಬಹಳ ಸಿನಿಮಾ ಮಾಡಿದ್ದೀನಿ ಈ ಪ್ಯಾಂಡಮಿಕ್ ಬಂದು ನಂಗೆ ತುಂಬಾ ಇಟ್ ವಾಸ್ ವೆರಿ ಪ್ರಾಫಿಟೇಬಲ್ ಯಾಕೆಂದ್ರೆ ಆ ಟೈಮಲ್ಲಿ ಅಷ್ಟೊಂದು ಸಿನಿಮಾಗಳು ಬಂತು ನಂಗೆ ಸೊ ನಾನು ಇತ್ತೀಚೆಗೆ ತಮಿಳ್ ತೆಲುಗು ಮಲಯಾಳಂ ಒಡಿಯಾ ಮರಾಠಿ ಎಲ್ಲ ಸಿನಿಮಾ ಮಾಡಿದ್ದೀನಿ ಸೊ ಇದೇ ನನ್ನ 100ನೇ ಸಿನಿಮಾ ಸೊ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನಾನು ಆಮೇಲೆ ಕೊಡ್ತೀನಿ ಡ್ಯೂರಿಂಗ್ ಮೈ ಸರ್ ಸೊ ನಾನು ಐ ವುಡ್ ಲೈಕ್ ಟು ಕಾಲ್ ನನ್ನ ಕ್ರೂ ಅಂಡ್ ಕಾಸ್ಟ್ ಫಸ್ಟ್ ಐ ಟ್ರೈ ಟು ಕಾಲ್ ಮೈ ಕ್ರೂ ಆಮೇಲೆ ಕಾಸ್ಟ್ ಆಗಿ ಜಾಯ್ನ್ ಆಗ್ತಾರೆ ಸೊ ಸಿಕ್ಸ್ ಸ್ಟಾರ್ಟ್ ಮಾಡಿದ್ದು ನಾನು ತುಳು ಫಿಲ್ಮ್ಸ್ ಕೊಂಕಣಿ ಫಿಲ್ಮ್ಸ್ ಕನ್ನಡ ಮಾಡ್ಕೊಂಡು ಆಮೇಲೆ ಗ್ಯಾಪ್ ಇದೆ ಡೈರೆಕ್ಟರ್ ಫಿಲ್ಮ್ಸ್ ನಿಮ್ಗೆ ಗೊತ್ತು ಅಂಡ್ ಫ್ರಮ್ ಪಾಸ್ಟ್ 4 ಇಯರ್ಸ್ ನಾನು ಕಂಟಿನ್ಯೂಸ್ ಆಗಿ ಆಸ್ ಅನ್ ಆಕ್ಟರ್ ಕ್ಯಾರೆಕ್ಟರ್ ಆಕ್ಟರ್ ಆಗಿ ಬಹಳ ಸಿನಿಮಾ ಮಾಡಿದ್ದೀನಿ ಈ ಪ್ಯಾಂಡಮಿಕ್ ಬಂದು ನಂಗೆ ತುಂಬಾ ಇಟ್ ವಾಸ್ ವೆರಿ ಪ್ರಾಫಿಟೇಬಲ್ ಯಾಕೆಂದ್ರೆ ಆ ಟೈಮಲ್ಲಿ ಅಷ್ಟೊಂದು ಸಿನಿಮಾಗಳು ಬಂತು ನಂಗೆ ಸೊ ನಾನು ಇತ್ತೀಚೆಗೆ ತಮಿಳ್ ತೆಲುಗು ಮಲಯಾಳಂ ಒಡಿಯಾ ಮರಾಠಿ ಎಲ್ಲ ಸಿನಿಮಾ ಮಾಡಿದ್ದೀನಿ ಸೊ ಇದೇ ನನ್ನ 100ನೇ ಸಿನಿಮಾ ಸೊ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನಾನು ಆಮೇಲೆ ಕೊಡ್ತೀನಿ ಡ್ಯೂರಿಂಗ್ ಮೈ ಸರ್ ಸೊ ನಾನು ಐ ವುಡ್ ಲೈಕ್ ಟು ಕಾಲ್ ನನ್ನ ಕ್ರೂ ಅಂಡ್ ಕಾಸ್ಟ್ ಫಸ್ಟ್ ಐ ಟ್ರೈ ಟು ಕಾಲ್ ಮೈ ಕ್ರೂ ಆಮೇಲೆ ಕಾಸ್ಟ್ ಆಗಿ ಜಾಯ್ನ್ ಆಗ್ತಾರೆ ಸೊ ಇದು ಮೋರ್ ದನ್ ಮೀ ಡೈರೆಕ್ಟಿಂಗ್ ಐ ಆಮ್ ಮೋರ್ ಫೋಕಸ್ ಇನ್ ಆಕ್ಟಿಂಗ್ ನಾನು ಯಾಕಂದ್ರೆ ನಾನು ಇಡೀ ಸಿನಿಮಾದ ಮುಖ್ಯ ಪಾತ್ರ ಮಾಡ್ತಿದ್ದೀನಿ ಸೊ ಈ ಜವಾಬ್ದಾರಿಯನ್ನು ನಾನು ಇಂಪ್ರೂವ್ ಕೊಡ್ತಿದ್ದೀನಿ ಆಸ್ ಎ ಡೈರೆಕ್ಟರ್ ಸಿಲ್ವರ್ ಮತ್ತು ಸಂತೋಷ್ ಕೋಆರ್ಡಿನೇಟ್ ಮಾಡ್ತಿದ್ದಾರೆ ಆಸ್ ನಾನು ಕೆಲವು ಸೀನ್ಸ್ ನ ವಿಚ್ ಆಮ್ ನಾಟ್ ಪ್ರೆಸೆಂಟ್ ನಾನು ಬಟ್ ಆಮ್ ಡೈರೆಕ್ಟಿವ್ ಕೂಡ ವಾಪಸ್ ಗೆಟಿಂಗ್ ಬ್ಯಾಕ್ ಟು ಕ್ಯಾಮರಾ ವಾಸ್ ಡಿಫಿಕಲ್ಟ್ ಸೆಟ್ ಈಕ್ವಲಿ ಯುವರ್ ಡೈರೆಕ್ಟರ್ ಫಿಲ್ಮ್ ಸೊ ಅವರಿಬ್ರು ಸೆಲ್ವಂ ಸಿನಿಮಾಟೋಗ್ರಾಫರ್ ಮಾಡ್ತಿದ್ದಾರೆ ಅಂಡ್ ಇದು ಬ್ಯೂಟಿಫುಲ್ ಕಾಸ್ಟ್ ಇದೆ ಎಸ್ತರ್ ಅವರು ನಿಹಾಲ್ ರಾಜೀವ್ ಸೀಮಾ ಗುತ್ತೇರ್ ಅಂತ ಇಬ್ಬರು ಆಕ್ಟ್ರೆಸ್ ಮತ್ತು ವಿವೇಕ್ ಪಂಜಾಬಿ ಕಾಲ್ಡ್ ಎಸ್ ಉದಯ ಸೂರ್ಯ ಅಶ್ವಿನ್ ಡಿಕಾಸ್ಟ ಜಯಲಕ್ಷ್ಮಿ ಅವರಿದ್ದಾರೆ ನಮ್ಮ ವೆಟರನ್ ಆಕ್ಟ್ರೆಸ್ ಅವರಿದ್ದಾರೆ ಅಂಡ್ ಬೇರೆ ಏನ್ ಹೇಳಿ ನಾನು ಕನ್ನಡದವರು ಎಸ್ತರ್ ಇದಾರಲ್ಲ ಮತ್ತು ಇವರೆಲ್ಲ ಕನ್ನಡದವರೇ ನಮ್ಮ ನಿಹಾಲ್ ಅವರು ಮಂಗಳೂರವನು ಆಮೇಲೆ ಅಶ್ವಿನ್ ಮಂಗಳೂರವನು ಕನ್ನಡ ಆಕ್ಟರ್ಸ್ ಉದಯ ಸೂರ್ಯ ಅವರು ನಾಗಕನ್ನಿಕೆ ಅಂಡ್ ಮೆನಿ ಆಫ್ ದ ಸೀರಿಯಲ್ಸ್ ಅವರು ವಿಲನ್ ಪಾತ್ರ ಮಾಡಿದವರು ಬರ್ತಿದ್ದಾರೆ ಈಸ್ ಆನ್ ಇಸ್ ವೇ ಸೀಮಾ ಭಕ್ತರು ಅಂತ ಅವಳು ಕೂಡ ಮಂಗಳೂರಿನವಳೆ ಕೊಂಕಣಿ ಸಿನಿಮಾ ಮಾಡಿದಾಳೆ ಸೊ ಶೀಸ್ ದೇ ಜಯಲಕ್ಷ್ಮಿ ಅವರು ಇದ್ದಾರೆ ಕನ್ನಡ ಆರ್ಟಿಸ್ಟ್ ವೀರ್ ಸಮರ್ಥ್ ಮ್ಯೂಸಿಕ್ ಡೈರೆಕ್ಟರ್ ಸಬ್ಜೆಕ್ಟ್ ಬಂದಿದ್ದು ವೆರಿ ಇಮೋಷನಲ್ ಅಂಡ್ ಫ್ಯಾಮಿಲಿ ಕಂಟೆಂಟ್ ಇಮೋಷನಲ್ ತುಂಬಾ ಇದೆ ಇಮೋಷನಲ್ ಸೆಂಟಿಮೆಂಟ್ ವ್ಯಾಲ್ಯೂ ತುಂಬಾ ಇದೆ ಅಪ್ಪ ಮಗಂದು ನಿಹಾಲ್ ಇಸ್ ಪ್ಲೇಯಿಂಗ್ ಮೈ ಸನ್ ಆಮೇಲೆ ಉದಯ್ ಕೂಡ ನನ್ನ ಮಗನ್ರು ಬಟ್ ನಮ್ಮ ಇಬ್ಬರು ಬಾಂಡಿಂಗ್ ಸಿನಿಮಾದಲ್ಲಿ ಹೇಗಿದೆ ಟೂ ಮಚ್ ಸೆಂಟಿಮೆಂಟ್ ಇದೆ ಇಮೋಷನ್ಸ್ ಇದೆ ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ವಿಚ್ ಇಸ್ ವೆರಿ ಕ್ಲೀನ್ ಫಿಲ್ಮ್ ಮೀನ್ಸ್ ನಮ್ಮ ಸಿನಿಮಾದಲ್ಲಿ ನಥಿಂಗ್ ನೋ ಸೆಕ್ಸ್ ನೋ ಡ್ರಗ್ಸ್ ನೋ ವಾಟ್ ಟು ಸೇ ವಿಚ್ ಎವರ್ ಇಸ್ ದೇರ್ ವಿಚ್ ಇಸ್ ನಾಟ್ ಟು ಬಿ ಸೀನ್ ಬೈ ಎನಿವೇ ಅದು ಏನಿಲ್ಲ ಸಿನಿಮಾದಲ್ಲಿ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್ ವಿಚ್ ಎವ್ರಿಬಡಿ ಕ್ಯಾನ್ ಸಿ ಫ್ರಮ್ ಚೈಲ್ಡ್ ಟು ಅಡಲ್ಟ್ ಅದೇ ಇವರ್ ನಮ್ಮ ಪ್ರೊಡ್ಯೂಸರ್ ಅವರ ಮುಖ್ಯವಾದ ಉದ್ದೇಶ ಅದೇ ಹೀಸ್ ಡಾಟ್ ಶುಡ್ ವುಡ್ ವಾಂಟ್ ಟು ಸೀನ್ ದ ಫಿಲ್ಮ್ ಆ ತರ ಸಿನಿಮಾ ಮಾಡಿ ಅಂತ ಸೊ ಸೊ ನಾನ್ ಹಂಗೆ ಕತೆ ಇತ್ತು ನಂತರ ದಿಸ್ ಸ್ಟೋರಿ ಡಿಂಟ್ ಕಮ್ ಎಕ್ಸಾಕ್ಟ್ ನಾನು ಬಹಳ ವರ್ಷಗಳಿಂದ ಕತೆ ಇತ್ತು ನಂತರ ಬಟ್ ನಾನು ಒಂದ್ 4 ವರ್ಷದಿಂದ ಡೈರೆಕ್ಟ್ ಮಾಡ್ತಾ ಇಲ್ಲ ಸಿನಿಮಾ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಸೊ ಆಗಿದ್ರಿಂದ ನಂಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು ಸೊ ಈ ಕಾನ್ಸೆಪ್ಟ್ ಹೇಳಿದೆ ಇಮಿಡಿಯೇಟ್ಲಿ ಅವರು ಎಗ್ರಿ ಆದ್ರು ದಟ್ ವಿ ವಿಲ್ ಯಾ ಇವರ್ ಸೀಮಾ ಬುದ್ದೇಲು ಶೀಸ್ ನಮ್ಮ ಫಿಲ್ಮ್ ಅಲ್ಲಿ ರಿಯಲ್ ಎನ್ನುವರು ಸೊ ಹಾಗೆ ನಾನು ಕತೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಯ್ತು ಈ ಸರಿ ವಿಲ್ ಡೂ ಇಟ್ ಅಂತ ಸೊ ಅವ್ರಿಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ಬಿಟ್ರು ಅಂಡ್ ದೆನ್ ಆಸ್ ಅ ಕ್ಯಾರೆಕ್ಟರ್ಸ್ ಇಮಿಡಿಯೇಟ್ಲಿ ಕನೆಕ್ಟೆಡ್ 1-1-1-1 ಅಂತ ಎಲ್ಲರೂ ಓಕೆ ಓಕೆ ರಕ್ಷಣೆ ಹೇಳಿದ್ರು ಯಾರು ರಿಜೆಕ್ಟ್ ಮಾಡಿಲ್ಲ ಇನ್ಫ್ಯಾಕ್ಟ್ ನಂಗೆ ನಿಹಾಲ್ಗೆ ಒಂದ್ ಸ್ವಲ್ಪ ಬಿಕಾಸ್ ಫಸ್ಟ್ ಟೈಮ್ ಅವ್ನು ಆಕ್ಟ್ ಮಾಡೋದು ಅವ್ನ್ ಸಿಂಗರ್ ಆಗಿ ಎಲ್ಲರೂ ಮೆಚ್ಕೊಂಡಿದ್ದಾರೆ ಸೊ ಐ ವೆಂಟ್ ಅವನ್ಗೆ ನಾನು ಭೇಟಿಯಾಗಿ ಹೇಳಿದೆ ಕತೆ ಹೇಳಿದೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಅವತ್ ಈ ಥಾಟ್ ನಾನ್ ಬಂದಿದ್ದ ಅವನಿಗೆ ಸಾಂಗ್ಸ್ಕರ ಅಂತ ಬಿಕಾಸ್ ಸಿಂಗರ್ ಅಲ್ಲ ಸೊ ಈ ಸಂಗ್ ಫಾರ್ ಡಾರ್ಲಿಂಗ್ ಕೃಷ್ಣಾಸ್ ಮೂವಿ ಯಾವುದು ಇದು ಲವ್ ಮಾಕ್ಟೇಲ್ ಎಲ್ಲ ಹಾಡಿದ್ದಾರೆ ಸೊ ಈ ಥಾಟ್ ನಾನು ಕತೆ ಹೇಳ್ತೀನಿ ಕೇಳ್ಕೊಂಡು ಇನ್ ಓಕೆ ಎಲ್ಲಿ ಸಾಂಗ್ ಬರುತ್ತೆ ಎಲ್ಲಿ ಸಾಂಗ್ ಬರುತ್ತೆ ಅಂತ ಅದೇ ಮೈಂಡ್ ಇತ್ತು ಸೊ ಐ ಸೆಡ್ ದಿಸ್ ಇಸ್ ವಾಟ್ ಯು ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ಅಂತ ಯುವರ್ ಸರ್ಪ್ರೈಸ್ ದೆನ್ ಹಿ ಹ್ಯಾಡ್ ಸರ್ಟನ್ ಥಿಂಗ್ಸ್ ಬಿಕಾಸ್ ಈ ಸೋನಿ ಜೊತೆ ಅವ್ರದ್ದೆಲ್ಲ ಅಗ್ರಿಮೆಂಟ್ ಎಲ್ಲ ಇದೆ ಅದ್ರಲ್ಲಿ ಮಾತಾಡ್ಕೊಂಡು ಟಚ್ ವುಡ್ ಇಟ್ ಹ್ಯಾಪನ್ಡ್ ಅಂಡ್ ವಂಡರ್ಫುಲ್ ಆಕ್ಟರ್ ಹೇಳ್ಬೇಕು ಫಸ್ಟ್ ಡೆಬ್ಯೂಲಿ ನಂದು ಎಸ್ ಎವ್ರಿಬಡಿ ಅಗ್ರೀಸ್ ದ ಟೀಮ್ ವೆರಿ ವೆರಿ ವಂಡರ್ಫುಲ್ ಹಿ ಹಿಮ್ಸೆಲ್ಫ್ ವಾಸ್ ನಾಟ್ ಕಾನ್ಫಿಡೆಂಟ್ ಬಟ್ ವಿ ಆಲ್ ಅಪ್ರಿಷಿಯೇಟೆಡ್ ನಮ್ದು ವಿ ಗಾಟ್ ಗೂಸ್ ಬಂಪ್ಸ್ ಆ ಕ್ಯಾರೆಕ್ಟರ್ ಮಾಡುವಾಗ ವೆರಿ ನೈಸ್ ರೆಸ್ಟ್ ಆಲ್ ಅವರೇ ಮಾತಾಡ್ಲಿ ಆಮೇಲೆ ಎನಿಥಿಂಗ್ ಎಲ್ಸ್ ದಟ್ ಐ ನೀಡ್ ಟು ಟಾಕ್ ಹೇಳ್ಕೊಂಡು ಅವ್ರಿಗೆ ಪಾಸ್ ಔಟ್ ಮಾಡ್ತೀನಿ ಐ ವಿಲ್ ಬಿ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಇಫ್ ಯು ವಾಂಟ್ ಮೈ ಡಾಟರ್ ಕ್ಯಾನ್ ಟ್ರಾನ್ಸ್ಲೇಟ್ ಓಕೆ ಥ್ಯಾಂಕ್ ಯು ವೆರಿ ಮಚ್
So basically the concept of producing films, it all started with a noble thought that I want to watch films and I want to make films that I can watch along with my daughters. So, and then theme based, and it will have a message. Every film will have a message. Our new film that we will be, the next film that we'll be doing is also based on a theme where pandemic affected people. I will tell a little about myself. I was a corporate guy. I started my career with ZTV and 2 years with Z, and then several years doing different, you know, projects. I've been throughout a corporate guy. I've done ISO certification for more than 3,500 companies. Prior to this, I was with an American company. Quit my job to pursue my passion into films. So this is the first film that I'm doing, which would also be a commercial film where instantly, it was an instant connect when we heard the story from, me and my daughters heard the story from Mr. Malani. It is amazing, amazing, and you will definitely love the story. You will definitely love the film. So I am very passionate about making films. So one thing I want to announce today, that every person involved in this film will have a stake in the film. Whatever profits we make is going to be equally shared. I'm just equally shared in the percentage. But the maximum benefit is going to be given to the technicians and the spot boys. If suppose the director gets 1,000 rupees, a technician will get 5,000 rupees. I have a vision to revolutionize the film industry, and it is possible. If you are all are together with us, we can make a difference. Why they have to be at that level? Why can't they come up in life? And why can't they have a better standing in the society? So this is what I believe in, and this is the thought I want to carry with, and this is the vision and philosophy, and we are going to definitely help a lot of people and give equal opportunity to actors and people who want to really pursue films in the right way. So would you like to add a little more to what I said? Yeah, so almost avaru helidara avar bagge avaru yenandre yavattadru full decision nange kodidare bagge risk irvaga yen nange ivaru beku avaru beku antare immediately agreed adike and it is just matter of 1.5 months now correct agi ಸ್ಟಾರ್ಟ್ ಆಯ್ತು. ರಿಜಿಸ್ಟರ್ ಮಾಡಿದ್ವಿ, ಸ್ಕ್ರಿಪ್ಟ್ ಎಲ್ಲ ಆಯ್ತು, ಡೈಲಾಗ್ಸ್ ಆಯ್ತು, ಲೊಕೇಶನ್ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಕಂಪ್ಲೀಟ್ಷನ್ ಬಂದಿದ್ವಿ ನಾವೀಗ. ಅಂಡ್ ಫ್ಯೂ ಮೋರ್ ಡೇಸ್ ಆಫ್ ಶೂಟ್ ಲೆಫ್ಟ್ ಅಂಡ್ ಐ ಥಿಂಕ್ ಸೊ ವೆರಿ ಸೂನ್ ಯು ವಿಲ್ ಶೋ ದ ಫಿಲ್ಮ್ ಟು ಯು ಒನ್ಸ್ ಇಟ್ಸ್ ರೆಡಿ. ದ ಸಬ್ಜೆಕ್ಟ್ ಇಸ್ ವೆರಿ ರಿಯಲ್ ಅಂಡ್ ರಿಯಲಿಸ್ಟಿಕ್ ಅಂಡ್ ಇಟ್ ಶೋಸ್ ದ ಫ್ಯಾಮಿಲಿ ವ್ಯಾಲ್ಯೂಸ್, ಯು ನೋ, ಫಾದರ್ ಅಂಡ್ ಸನ್ ರಿಲೇಶನ್ಶಿಪ್. ಐ ಕಾಂಟ್ ಡೈವರ್ಜ್ ಮೋರ್, ಬಟ್ ಯೆಸ್, ಇಟ್ಸ್ ಅ ಬ್ಯೂಟಿಫುಲ್ ಇನ್ ಇಟ್ ಸ್ಟೋರಿ ಬಿಟ್ವೀನ್ ಅ ಫಾದರ್ ಅಂಡ್ ಸನ್. And the basically the values, and I will tell you, in the during the pandemic, a lot of people could not meet their parents when they died. You know, they were taken straight from the hospital to the graveyard or a crematorium, and literally they were crying at home but can't because it was the protocol. So this is a pre-COVID era, and then you know, you are able to meet your parents. So make the best out of the relationship while your parents are still alive and they are with you. So this is a little about what I can say, not more. So you would like that? Yeah. It's the first time now, Ilaikuthuthivi, as a director, before now junior artist or child artist at the ittu. Ee cinema tumba different agide. Basically, how they have mentioned also, it is a cinema which is tumba emotional ide, tumba sentiment ide. ನಮ್ದು ಆಸ್ ಎ ಡೈರೆಕ್ಟರ್ ನಾವು ಅದೇ ನಮ್ ಫೋಕಸ್ ಸೆಂಟಿಮೆಂಟ್ ಮತ್ತು ನಮ್ದು ಎಮೋಷನ್ ತುಂಬಾ ಫೋಕಸ್ ಇದೆ. ಡೆಫಿನೆಟ್ಲಿ ಇಟ್ ಇಸ್ ಅ ಸ್ಟೋರಿ ಬಿಟ್ವೀನ್ ಫ್ಯಾಮಿಲಿ ಅಂಡ್ ದಟ್ ಇಸ್ ದ ಆಲ್ ಐ ಕ್ಯಾನ್ ಟೆಲ್ ಯು ಆಸ್ ಆಫ್ ನೌ. ಪ್ಲೀಸ್ ವೇಟ್ ಫಾರ್ ದ ಮೂವಿ ಅಂಡ್ ಯು ವಿಲ್ ನೋ ಆಸ್ ಹೌ ದ ಮೂವಿ ಕಮ್ಸ್ ಔಟ್, ಯು ವಿಲ್ ನೋ ದ ಸಸ್ಪೆನ್ಸ್ ಆಲ್ಸೋ ಅಬೌಟ್ ಇಟ್. ಸೊ ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು. ಕ್ವೆಶನ್ಸ್? ನಾವು ಸ್ವಲ್ಪ ಟೈಮ್ ಆಗುತ್ತೆ ಸರ್, ಬಟ್ ಆಕ್ಟಿಂಗ್ ನಾವು ಫಿಲ್ಮ್ ಸ್ಕೂಲ್ ಅಲ್ಲಿ ಓದಿದ್ದೀವಿ, ಸೇಂಟ್ ಜೋಸೆಫ್ಸ್ ಫಿಲ್ಮ್ ಸ್ಕೂಲ್ ಡಿಗ್ರಿ ಮಾಡಿದ್ದೀವಿ. ಸೊ ನಮ್ಮ ಪ್ಯಾಷನ್ ಡೈರೆಕ್ಷನ್, ಸಿನಿಮಾಟೋಗ್ರಫಿ ಡೈರೆಕ್ಷನ್, ನಾವು ಆಡ್ಸ್ ಕೂಡ ಮಾಡ್ತೀವಿ. ಬಟ್ ಆಸ್ ಅನ್ ಆಕ್ಟರ್ ಸ್ವಲ್ಪ ಟೈಮ್ ನಮ್ಗೆ ಗ್ರೂಮಿಂಗ್ ಮಾಡ್ಬೇಕು, ಆಮೇಲೆ ನೋಡೋಣ.
ಡೆಫಿನೆಟ್ಲಿ ಬಟ್ ಆಸ್ ಎ ಡೈರೆಕ್ಟರ್ ಫಸ್ಟ್ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಸಿನಿಮಾ ಇವಾಗ ಸದ್ಯ ಎಲ್ಲ ಬ್ಯಾಂಗ್ಳೂರ್ ಲೊಕೇಶನ್ ನಾವು ಎಲ್ಲ ನಮ್ದು ಕಲ್ಯಾಣನಗರ್ ಆ ಕಡೆ ಎಲ್ಲ ನಾವು ಶೂಟ್ ಮಾಡ್ತೀವಿ. ಇಟ್ಸ್ ಅ ವೆರಿ ಸ್ಮಾಲ್ ಕಾಂಪ್ಯಾಕ್ಟ್ ಫ್ರೇಮ್. ನಾವು ಮೋರ್ ಮೇನ್ ಫೋಕಸ್ ಆನ್ ಆರ್ಟ್ ಡೈರೆಕ್ಷನ್, ಫ್ರೇಮಿಂಗ್ ಇರ್ಬೇಕಂದ್ರೆ ಅದು ಮೇನ್ ಫೋಕಸ್. ಎಲ್ಲ ಫುಲ್ ಎವ್ರಿಥಿಂಗ್ ಇನ್ ಬ್ಯಾಂಗ್ಳೂರ್. ಎಲ್ಲಿ ಬೇರೆ ಕಡೆ ಹೋಗಕ್ ಚಾನ್ಸ್ ಇಲ್ಲ, ಯಾಕೆಂದ್ರೆ ಇನ್ನೂ ಕೋವಿಡ್ ನಡೀತಾ ಇದೆ. ಸೊ ವಿ ಡೋಂಟ್ ಟೇಕ್ ಅ ರಿಸ್ಕ್ ವಿತ್ ದ ಕ್ರೂ ಅಂಡ್ ಕಾಸ್ಟ್ ಅಂಡ್ ಟ್ರಾವೆಲಿಂಗ್ ಅಂಡ್ ಅದು ಎಲ್ಲ ಪ್ರಾಬ್ಲಮ್ ಬೇಕಾಗಿಲ್ಲ. ಸೊ ಕೀಪಿಂಗ್ ಇಟ್ ಮಿನಿಮಲ್. ಮಗೆ ಕ್ಯಾಮ್ರಾ ವಿಷಯ ಸ್ವಲ್ಪ ಹೇಳ್ಬಹುದು. ಈಗ ಶೂಟಿಂಗ್ ಆನ್ ರೆಡ್ ಡ್ರ್ಯಾಗನ್, ಸೊ ಮೋರ್ ಆನ್ ದಟ್. ಬಟ್ ಬಿಫೋರ್ ದಟ್ ಸಂತೋಷ್ ಇದ್ದಾರೆ ಸ್ವಲ್ಪ ಸ್ವಲ್ಪ. ಆಕ್ಚುಲಿ ಐ ಆಮ್ ದ ಎಡಿಟರ್, ನಾನು ಎಡಿಟರ್ ಈ ಸಿನಿಮಾಗೆ. ಬಟ್ ಸಂದೀಪ್ ಸರ್ ಇನ್ಸಿಸ್ಟ್ ಮಾಡಿದ್ರು ದಟ್ ಐ ಶುಡ್ ಬಿ ಪಾರ್ಟ್ ಆಫ್ ದ ಡೈರೆಕ್ಷನ್ ಟೀಮ್ ಆಲ್ಸೋ. So I'm helping Silver and Sandeep sir to for the direction part. I'll be doing mainly an editor. Mr. Sandeep sir jothe more cinema maadidini munche. So this will be our fourth film. And yeah, I'm here to help them. Ellarigu namaskara. So pandemic admele first time meet maartta idi anusute. So first congratulations Sandeep sir ge. ಸೊ 100 ಫಿಲಿಮ್ಸ್ ಫಿನಿಶ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಕತೆ ಬಂದು ಒಂದು ಫ್ಯಾಮಿಲಿಯಲ್ಲಿ ಅಂದ್ರೆ ಈ ಫಾರಿನ್ ಅಲ್ಲಿ ಇರ್ತಾರಲ್ಲ ಮಕ್ಕಳು, ಸೊ ಅವರಿಗೆ ತುಂಬಾ ಇದಾಗುತ್ತೆ ಅನ್ಸುತ್ತೆ. ಏಜ್ ಆದ್ಮೇಲೆ ಅವ್ರ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಕಣ್ಮುಂದೆ ಅವ್ರು ನೋಡಲ್ಲ. ಈಗ ಪ್ಯಾಂಡಮಿಕ್ ಅಲ್ಲಿ ತುಂಬಾ ಜನ ನನ್ನ ಫ್ರೆಂಡ್ಸ್ ಕೂಡ ಅವ್ರ ಅಪ್ಪ ಅಮ್ಮ ತಿರ್ಕೊಂಡಾಗ ಬರಕ್ ಆಗ್ಲಿಲ್ಲ ಅವ್ರ ಕೈಲಿ ಅಟ್ಲೀಸ್ಟ್. ಸೊ ಆ ತರ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಏಜ್ ಆದವರು ಯಾವ ತರ ಫೀಲ್ ಆಗ್ತಿದ್ದಾರೆ, ಅವ್ರ ಕಷ್ಟಗಳು ಏನು ಅನ್ನೋದು ಈ ಸಿನಿಮಾ ಮಾಡ್ತಿದ್ದಾರೆ. ಮೋಸ್ಟ್ಲಿ ತುಂಬಾ ಫೆಸ್ಟಿವಲ್ಗೂ ಹೋಗುತ್ತೆ ಅನ್ಸುತ್ತೆ ಸಿನಿಮಾ. ಆಲ್ಮೋಸ್ಟ್ ಒಂದು 80% ಮುಗಿಸಿದೀವಿ, ಒಂದು 20% ಪೆಂಡಿಂಗ್ ಇದೆ. ಸಿನಿಮಾ ಬಂದ್ಮೇಲೆ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನಗೂ ಸಂದೀಪ್ಗೂ ಹಲವು ವರ್ಷಗಳ ಪರಿಚಯ. ಮಂಗಳೂರಿನವರೇ ಆಗಿದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಈವೆಂಟ್ಸ್ ಗಳಲ್ಲಿ ಮೀಟ್ ಆಗಿ ಹಾಗೆ ಪರಿಚಯ ಯಾವಾಗ್ಲೂ ಇತ್ತು. ಜೊತೆಯಲ್ಲಿ ಕೆಲಸ ಮಾಡೋ ಅವಕಾಶ ಶಕೀಲಾ ಸಿನಿಮಾದಲ್ಲಿ ಸಿಕ್ತು. ಫಸ್ಟ್ ಟೈಮ್ ಅವರಿಗೆ ಪರ್ಸ್ನಲಿ ಪರಿಚಯ ಆಗಿದ್ದು, ಜೊತೆಯಲ್ಲಿ ಕೆಲಸ ಮಾಡಿದ್ದು ಅನುಭವ ಚೆನ್ನಾಗಿ ಅನ್ನಿಸ್ತು. ಜೊತೆಯಲ್ಲಿ ಇನ್ನೂ ನೆಕ್ಸ್ಟ್ ಅಪರ್ಚುನಿಟಿ ಸಿಕ್ಕಿದಾಗ ಕೆಲಸ ಮಾಡೋಣ ಅಂತ ಮಾತು ಕೊಟ್ಟಿದ್ವಿ. ಅದಾದ್ಮೇಲೆ ಪ್ರತಿ ಪ್ರಾಜೆಕ್ಟ್ಗೂ ಅವ್ರು ಮಾಡ್ತಿರೋದು ಅಥವಾ ಅವ್ರಿಗೆ ಗೊತ್ತಾಗಿ ಬಂದಿರೋ ಪ್ರತಿ ಪ್ರಾಜೆಕ್ಟ್ಗೂ ನನಗೆ ಇನ್ಫಾರ್ಮ್ ಮಾಡ್ತಿದ್ರು ಅಥವಾ ಪ್ರಯತ್ನ ಪಡ್ತಿದ್ರು. ಕೆಲವು ರೀಸನ್ಗಳಲ್ಲಿ ವರ್ಕೌಟ್ ಆಗ್ತಿತ್ತು ಆಗ್ತಿರ್ಲಿಲ್ಲ. ಈ ನಡುವೆ ಇನ್ನೊಂದು ಪ್ರಾಜೆಕ್ಟ್ ಅಲ್ಲೂ ನಾವು ಜೊತೆಯಲ್ಲಿ ಕೆಲಸ ಮಾಡಿದೀವಿ, ಅದನ್ನು ಅನೌನ್ಸ್ ಆಗಿಲ್ಲ. ಅದೇ ಗ್ಯಾಪ್ ಅಲ್ಲಿ ಇದೊಂದು ಸ್ಟೋರಿ ಅವ್ರು ಹೇಳಿದ್ರು. ಸೊ ಅವ್ರು ಹೇಳಿದ ಈ ತನಕ ಹೇಳಿದ್ದ ಪ್ರತಿ ಇದರಲ್ಲೂ ಇದು ನನಗೆ ತುಂಬಾ ಇಷ್ಟ ಅನಿಸ್ತು. ಯಾಕಂದ್ರೆ ಆಲ್ರೆಡಿ ಅವ್ರು ಹೇಳಿದಂಗೆ ರೆಲೆವೆಂಟ್ ಸಬ್ಜೆಕ್ಟ್, ಸ್ಲೈಸ್ ಆಫ್ ಲೈಫ್ ನಮ್ ಜೀವನಗಳಲ್ಲಿ ನಡೀತಿರುವಂತದ್ದೇ, ಬಟ್ ಅದರ ಮೇಲೆ ನಾವು ಫೋಕಸ್ ಜಾಸ್ತಿ ಮಾಡಲ್ಲ ಅಥವಾ ಅದನ್ನ ಡಿಸ್ಕಸ್ ಮಾಡಲ್ಲ. ಗೊತ್ತು ಎಲ್ರಿಗೂ ಇದೆ, ಬಟ್ ನಾವು ಅದನ್ನ ಬಾಯಿ ಬಿಟ್ಟು ಅದನ್ನ ಸಬ್ಜೆಕ್ಟ್ ಅಂತ ಸೀರಿಯಸ್ಲಿ ನೋಡಿದಾಗಲೆಲ್ಲ ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಇದು ಅಂತದೊಂದು ರೆಗ್ಯುಲರ್ ನಮ್ಮ ಕಣ್ಣು ಮುಂದೆ ಇದೆ, ಬಟ್ ನಾವು ಅದನ್ನ ನೋಡಿ ನೋಡದಿರೋಂಗೆ ಮಾಡ್ತೀವಿ. ಆ ಸಬ್ಜೆಕ್ಟ್ ಅನ್ನ ತೆಗೆದು ನಾವು ಅದ್ರ ಮೇಲೆ ಇಲಾಬರೇಟ್ ಮಾಡ್ತಾ ಇದೀವಿ. ಸೊ ಐ ಲೈಕ್ ಇಟ್, ಅದು ಆ ಕಾನ್ಸೆಪ್ಟ್ ನಂಗೆ ಇಷ್ಟ ಆಯ್ತು. ಅಂಡ್ ಅವ್ರದ್ದು ಟೆಕ್ನಿಷಿಯನ್ ಟೀಮ್ ಆಗಿರ್ಲಿ, ಅವ್ರು ಪ್ಲಾನ್ ಮಾಡಿರೋ ರೀತಿ ಹಿಂಗ್ ಮಾಡೋಣ ಅನ್ಕೊಂಡಿದೀವಿ, ಹಂಗ್ ಮಾಡೋಣ ಅನ್ಕೊಂಡಿದೀವಿ ಅಂದ್ರೆ ನಂಗೆ ಕೊಟ್ಟಿರೋ ಪಾತ್ರ ಕೂಡ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಾನು ಆ ತರ ಪ್ಲೇ ಮಾಡಿಲ್ಲ ಮುಂಚೆ. ಸೊ ಅದಕ್ಕೆ ಒಪ್ಕೊಂಡೆ. ತುಂಬಾನೇ ಖುಷಿ ಅನಿಸ್ತಾ ಇದೆ. ಇವಾಗ ಒಂದ್ ಎರಡ್ ಮೂರು ದಿನ ಶೂಟಿಂಗ್ ಆಗಿದೆ, ಇನ್ನೆರಡ್ ಮೂರು ದಿನ ಬಾಕಿ ಇದೆ. ಸೊ ಐ ಆಮ್ ಲೈಕಿಂಗ್ ದ ಹೋಲ್ ಐಡಿಯಾ, ದ ವೇ ದ ಪ್ರಾಜೆಕ್ಟ್ ಇಸ್ ಪ್ರೋಗ್ರೆಸಿಂಗ್. ಸೊ ಐ ಥಿಂಕ್ ವಿ ಕ್ಯಾನ್ ಕೀಪ್ ಅವರ್ ಹೋಪ್ಸ್ ಆನ್ ದಿಸ್ ಪ್ರಾಜೆಕ್ಟ್. ಇಟ್ ಇಸ್ ಸಮಥಿಂಗ್ ಫ್ರೆಶ್, ಸಮಥಿಂಗ್ ನ್ಯೂ. ಬಂದಾಗ ಪ್ರತಿಯೊಬ್ಬರಿಗೂ ಆ ವಾವ್ ಅಂತ ಅಂದ್ಕೊಂಡಿದ್ರು ಅಂದ್ಕೊಳ್ಳದೆ ಇದ್ರು ನೋಟಿಸ್ ಖಂಡಿತ ಆಗುತ್ತೆ, ಅಂಡ್ ಸಮಥಿಂಗ್ ಸ್ಪೆಷಲ್ ಅಂತ ಖಂಡಿತ ಅನ್ಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ಐಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಿಸ್ ಪ್ರಾಜೆಕ್ಟ್. ಬಂದಾಗ ಖಂಡಿತ ನೋಡಿ ಅಂಡ್ ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಚಿಕ್ಕವನಿಂದ ಹಾಡ್ತಾ ಇದ್ದೀನಿ ಈ ಮೂವೀಸ್ ಅಲ್ಲಿ ಆಗ್ಲಿ ಆಲ್ಬಮ್ಸ್ ಅಲ್ಲಾಗ್ಲಿ. ಸೊ ಈಗ ಒಂದು ಸಾಂಗ್ ನಂಗೆ ಹಾಡ್ಲಿಕ್ಕೆ ಇರುವಾಗ ನಾನು ಒಂದೇ ಒಂದು ಕ್ವಶನ್ ಏನ್ ಕೇಳೋದಂದ್ರೆ, ಏನ್ ಸೀನ್ ಇದ್ದು ಏನ್ ಸೀನ್ ಆಕ್ಚುಲಿ ನಡೀತಾ ಇದೆ ಸ್ಕ್ರೀನ್ ಮೇಲೆ ಅಂತ ಒಂದೇ ಒಂದು ಕ್ವಶನ್ ಕೇಳೋದು.
ಆ ಪರ್ಟಿಕ್ಯುಲರ್ ಸೀನ್ ಹೇಳಿ ನಾನು ಅದ್ರ ಮೇಲೆ ಹಾಡ್ತೀನಿ ಅಷ್ಟೇ. ಸೊ ಸಂದೀಪ್ ಸರ್ ನಂಗೆ ಹೇಳಿದ್ರು ನಾನು ನಿಮ್ನ ಮೀಟ್ ಮಾಡ್ಲಿಕ್ಕೆ ಬರ್ತಾ ಇದ್ದೇನೆ ನಮ್ಮ ಮನೆಗೆ ಮುಂಬೈಯಲ್ಲಿ ಅಂತ. ಸೊ ಓಕೆ ಸರಿ ಓಕೆ ಸರ್ ಅಂತ ಹೇಳಿದ್ರೆ ನಾನು ಸಂದೀಪ್ ಸರ್ ಕರೆಕ್ಟ್ ಆಗಿ ಬಂದ್ರು ಅದೇ ಟೈಮ್ಗೆ. ಸಂದೀಪ್ ಸರ್ ನಂಗೆ ಇಡೀ ಫಸ್ಟ್ ಟಾಪ್ ಟು ಎಂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಯೋಚನೆ ಮಾಡ್ತಾ ಇದ್ದೀನಿ ನಂಗೆ ಒಂದು ಸ್ವಲ್ಪ ಚಿಕ್ಕ ಸೀನ್ ಸಾಕಲ್ವಾ, ಇಷ್ಟು ದೊಡ್ಡದೇ ಹಾಕ್ಬೇಕು ನಂಗೆ, ನಾ ಇಡೀ ಫಿಲ್ಮ್ ಅಲ್ಲಿ ಹಾಡ್ತಾ ಇದ್ದೇನೆ ಒಂದೇ ಸಾಂಗ್. ಸೊ ಲಾಸ್ಟಿಗ್ ಸರ್ ಹೇಳ್ತಾ ಇದಾರೆ ಇದ್ರಲ್ಲಿ ನಿಮ್ಗೆ ಹಾಡ್ಲಿಕ್ಕಲ್ಲ ಇದ್ರಲ್ಲಿ ನಿಮ್ಗೆ ಆಕ್ಟ್ ಮಾಡ್ಲಿಕ್ಕೆ. ಅರೆ ನಾನ್ ಆಕ್ಟಾ ಅಂತ ನಾನ್ ಕ್ವಶನ್ ಮಾಡ್ಕು. ಸೊ ಇಲ್ಲಿಂದ ಹೀಗೆ ಹೀಗೆ ನಡೀತು ಸರ್ ರಿಕ್ವೆಸ್ಟ್ ಮಾಡಿದ್ರು, ನಂಗೆ ಸ್ಟೋರಿ ಸಹ ತುಂಬಾ ಇಷ್ಟ ಆಯ್ತು. ಸೊ ಹೀಗೆ ನಾನು ಸೀನ್ಗೆ ಬಂದೆ. ಸೊ ಫಸ್ಟ್ ಆಫ್ ಆಲ್ ಇನ್ನೊಂದು ಏನ್ ವಿಷಯ ಅಂದ್ರೆ ಈ ಫಿಲ್ಮ್ ಅಲ್ಲಿ ಏನ್ ವ್ಯಾಲ್ಯೂಸ್ ತೋರಿಸಿದ್ದಾರೆ. ಸೊ ನಾವೀಗ ಎಷ್ಟು ಶೂಟ್ ಆಗಿದೆ ಅಷ್ಟು ನಾನು ನೋಡಿದ್ದೀನಿ. ಸೊ ಅದ್ರಲ್ಲಿ ಏನ್ ವ್ಯಾಲ್ಯೂಸ್ ಏನು ನಮ್ಗೆ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕೆ ಸಿಗುತ್ತೆ ಅದು ತುಂಬಾ 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 ಅಲ್ಟಿಮೇಟ್ ಆಗಿದೆ. ಇಂಡಿಯಾ ಅಲ್ಲಿ ಒಂದು ಒಂದು ನನ್ನ ಪ್ರಕಾರ ನಮ್ ಇಂಡಿಯನ್ಸ್ ಅಲ್ಲಿ ಮೋಸ್ಟ್ ಆಫ್ ದಮ್ ಮನೆಯಿಂದ ಯಾರಾದ್ರೂ ಒಬ್ರು ಮಕ್ಕಳು ಕೆಲವೊಮ್ಮೆ ಹೊರಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅಂತ ಕ್ಯಾರೆಕ್ಟರ್ ನಂದು ಅಂತ ನಾ ಅನ್ಕೋತೀನಿ. ಸೊ ಫ್ಯಾಮಿಲಿ ಜೊತೆ ಖಾಲಿ ವಿಡಿಯೋ, ಇದರಲ್ಲಿ ಖಾಲಿ ಫೋನ್ ಅಲ್ಲೇ ಜಾಸ್ತಿ ಕಾಂಟ್ಯಾಕ್ಟ್, ಆದ್ರೆ ಒಂದು ಬಾಂಡಿಂಗ್ ಇದ್ದು ಕ್ಯಾರೆಕ್ಟರ್ ನಂದು ಅಂತ ಅನ್ಕೊಂಡೆ. ಸೊ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಇಡೀ ಕಾಸ್ಟಿಂಗ್ ಕ್ರೂ. ನಂಗೆ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಬರಲ್ಲ, ಅದ್ರ ಮೇಲೆ ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವನ್ ನಂಗೆ ಹೇಗೆ ಯಾವ್ದನ್ನ ಹೇಗೆ ಹೇಳ್ಬೇಕು ಅಂತ ಎಲ್ಲ ಇನ್ನೂ ಹೇಳ್ತಾ ಇದ್ರು ಮಸೀಬ್ ಅವರು, ಹೇಗೆ ಯಾವ್ದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಕ್ಯಾಮ್ರಾ ಮುಂದೆ ಅಂತ. ಸೊ ಓವರ್ ಆಲ್ ಇದು ತುಂಬಾ 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 ಒಂದು ಬ್ಯೂಟಿಫುಲ್ ಆಗಿರೋ ಮೂವಿ, ಎಲ್ರೂ ನೋಡ್ಲೇಬೇಕು. ಎಲ್ರು ನೋಡಿ ಯಾರು ರಿಗ್ರೆಟ್ ಮಾಡಲ್ಲ ಅಂತ ನಾನು 100% ಅನ್ಕೋತೀನಿ. ಥ್ಯಾಂಕ್ ಯು. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಕಂಗ್ರಾಚುಲೇಷನ್ ಸರ್ ನಿಮ್ಮ 100 ಫಿಲ್ಮ್. ಅಂಡ್ ಐ ಆಮ್ ಸೋ ಗ್ಲಾಡ್ ನಾನು ಈ ಫಿಲ್ಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಅಂತ. ಅಂಡ್ ನಮ್ಮ ರಾಜೇಶ್ ಸರ್, ಸಿಲ್ವರ್ ಸರ್, ಸೊ ಇವರೆಲ್ಲ ನಂಗೆ ತುಂಬಾ 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 ಹೆಲ್ಪ್ ಮಾಡಿದ್ದಾರೆ ಈಗ ಇಷ್ಟು ಎಷ್ಟು ಶೂಟ್ ಆಗಿದೆ ಅಷ್ಟು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ ಮುಂದೆ ನಂಗೆ ಏನಾದ್ರೂ ಆಫರ್ಸ್ ಬಂದ್ರೆ, ಇಫ್ ಇಟ್ಸ್ ಅ ಗುಡ್ ಸ್ಟೋರಿ, ಡೆಫಿನೆಟ್ಲಿ ವೈ ನಾಟ್. ಥ್ಯಾಂಕ್ ಯು. ನಮಸ್ಕಾರ, ಮತ್ತೆ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ, ಸ್ವಲ್ಪ ಈ ಕಡೆ ಬರೋದು ಕಮ್ಮಿ. ಸೊ ಫಿಲ್ಮ್ ಬಗ್ಗೆ ಮತ್ತೆ ಟೀಮ್ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಕ್ಯಾಮ್ರಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನನ್ನ ಹತ್ರ ನೀವು ವಿಶೇಷ ಏನಂತ ಕೇಳಿದ್ರೆ, ನಾನು ಹೇಳ್ತೇನೆ ಈ ಫಿಲ್ಮ್ ಅಲ್ಲಿ ಇರೋದು ಎಲ್ಲ ವಿಶೇಷ ವ್ಯಕ್ತಿಗಳು ಅಂತ. ಎಸ್ತರ್ ಆಗ್ಲಿ, ನಿಹಾಲ್ ಆಗ್ಲಿ, ಸಂದೀಪ್ ಅವರಾಗ್ಲಿ, ವಿವೇಕ್ ಹಿಯರ್, ರಾಜೀವ್, ಒಂದು ಟೀಮ್ ಅಂದ್ರೆ ಒಂದು ಕುಟುಂಬ ತರ ಇದೆ ಇವಾಗ ನಮಗೆ. ಮತ್ತೆ ಒಂದು ಇಮೋಷನಲ್ ಬಾಂಡಿಂಗ್, ಅದು ವಿಶೇಷ ಅಂತ ಹೇಳ್ತೀನಿ ನಾನು ಈ ಫಿಲ್ಮ್ ಅಲ್ಲಿ. ಅದ್ರ ಕಂಟೆಂಟ್, ಅದರದ್ದು ಎಸೆನ್ಸ್ ಆಫ್ ದ ಮೂವಿ ಅನ್ನೋದ್, ಅದನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಎಲ್ಲರೂ ನಿಮ್ಗೆ ಹೇಳಿದ್ದಾರೆ. ಬಟ್ ರಿಲೀಸ್ ವರೆಗೂ ಆ ಕುತೂಹಲ ಇರಬೇಕು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಬಟ್ ಜಾಸ್ತಿ ಕೊಂಕಣಿ ಫಿಲ್ಮ್ಸ್ ಮಾಡ್ತಾ ಇರೋ ನನಗೆ ಈ ಕನ್ನಡ ಫಿಲ್ಮ್ ಅಲ್ಲಿ, ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್, ಫಸ್ಟ್ ಒನ್ ನಾನು ಎಸ್ತರ್ ಜೊತೆ ಮಾಡಿದ್ದೇನೆ, ಥರ್ಡ್ ಫಿಲ್ಮ್ ಆಕ್ಚುಲಿ ಹ್ಯಾಶ್ ನಂತರ, ಸೆಕೆಂಡ್ ಒನ್ ಎಸ್ತರ್ ವುಡ್ ಬಿ ರಿವೀನಿಂಗ್ ಸೂನ್. ಸೊ ಇದು ಮೂರನೇದು. ಮತ್ತು ಫುಲ್ ಟೈಮ್ ನಾನು ಐ ಟಿ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಲ್ಲ. ಬಟ್ ಪಿಕ್ ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ನ ಒಂದು ಯುನೀಕ್ ಕಾನ್ಸೆಪ್ಟ್ ನ ನಾನು ಯಾವಾಗ್ಲೂ ನೋಡ್ತೀನಿ. ಸೊ ವರ್ಷಕ್ಕೊಂದಾದ್ರೂ ಪರವಾಗಿಲ್ಲ, ಬಟ್ ಒಳ್ಳೆ ಕಾನ್ಸೆಪ್ಟ್ ಇರಬೇಕು, ಒಳ್ಳೆ ಪ್ರಾಜೆಕ್ಟ್ ಇರಬೇಕು ಅಂತ. ಮತ್ತೆ ಐ ಆಮ್ ಗ್ಲಾಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಸ್ಪೆಷಲ್. ಮತ್ತೆ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ನಮಸ್ಕಾರ, ನನ್ನ ಹೆಸರು ವಿವೇಕ್ ಅಂತ ಸಂದೀಪ್ ಸರ್ ಮುಂಚೆನೆ ಹೇಳ್ಬಿಟ್ಟಿದ್ದೇನೆ. ಆದ್ರೆ ಈ ಮೂವಿಯಿಂದ ನನ್ನ ಹೆಸರು ಸ್ಕ್ರೀನ್ ನೇಮ್ ನ ಚೇಂಜ್ ಮಾಡ್ಬಿಟ್ಟು ಉದಯ ಸೂರ್ಯ ಅಂತ ಹೇಳ್ತಾ ಇದ್ದೀನಿ. ಅದು ನ್ಯೂಮರಾಲಜಿ ಏನೋ ಒಂದು ಕಥೆಯಿಂದ ಬೇರೆದು, ಇನ್ನೊಂದು ದಿನ ಮಾತಾಡೋಣ. ಸಿನಿಮಾ ಬಗ್ಗೆ, ಈ ಸಿನಿಮಾ ನನಗೆ ಆಕ್ಚುಲಿ ಬಂದಿದ್ದು ಸೇಮ್ ಸಂದೀಪ್ ಸರ್ ಇಂದಾನೆ. ಸಂದೀಪ್ ಸರ್ ಇವತ್ತು ಕೇಳಲ್ಲ ಈ ಸಿನಿಮಾಗೆ ಒಂದ್ ಪಾತ್ರ ಮಾಡ್ತೀರಾ ಅಂತ, ಅವ್ರು ಹೇಳ್ತಾರೆ ಫೋನ್ ಮಾಡ್ಬಿಟ್ಟು, ನನ್ 100 ಸಿನಿಮಾ, ನಿನಗೊಂದು ಪಾತ್ರ ಇದೆ, ಈ ಪಾತ್ರ ಇದೆ, ಈ ಡೇಟ್ ಇಂದ ಶೂಟಿಂಗ್ ಇದೆ, 4 ದಿನ ಇದೆ, ಪ್ರೊಡಕ್ಷನ್ ಅವ್ರು ಫೋನ್ ಮಾಡ್ತಾರೆ, ಮಾತಾಡ್ತಾರೆ ಅಷ್ಟೇ, ಏನು ಮಾತಾಡಲ್ಲ ಅವರು. ಸಂದೀಪ್ ಸರ್ ಸೇಸ್ ಇಟ್ಸ್ 100 ಫಿಲ್ಮ್, ಇಫ್ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್ ಟು ಸೇ ನೋ. ಅಂಡ್ ಸ್ಟೋರಿ ಕೇಳಿದ್ಮೇಲೆ ನೋ ಹೇಳಕ್ಕೂ ಮನ್ಸ್ ಬರಲ್ಲ, ಬಿಕಾಸ್ ದ ಕಾನ್ಸೆಪ್ಟ್ಸ್ ಹಿ ಚೂಸಸ್ ಆರ್ ಆಲ್ ಡಿಯರ್ ಟು ದ ಹಾರ್ಟ್. ಇನ್ನೊಂದೇನಂದ್ರೆ, ಕ್ಯಾರೆಕ್ಟರ್ಸ್ ಎಷ್ಟು ಲೈವ್ಲಿ ಆಗಿ ಬರೀತಾರೆ, ಯು ಡೋಂಟ್ ಹ್ಯಾವ್ ಟು ಆಕ್ಟ್, ವೆರಿ ಟ್ರೂಲಿ ಸ್ಪೀಕಿಂಗ್, ಯು ಜಸ್ಟ್ ಬಿ ದ ಕ್ಯಾರೆಕ್ಟರ್ ಅಂಡ್ ಎಲ್ಲ ಕೆಲಸ ಆಗೋಗುತ್ತೆ, ಆ ತರನೇ ಇರುತ್ತೆ.
ಈ ಮೂವಿಯಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಬಿಕಾಸ್ ಮೈ ಫಸ್ಟ್ ಮೂವಿ ಇವನ್ ಸಂದೀಪ್ ಸರ್ವಾ ಸುಳಿಗೆ ಸಿಕ್ಕಿದಾಗ ಒಂದು ಸುಮಾರು ಒಂದು 17 ಅವಾರ್ಡ್ ಸಿಕ್ಕಿದೆ ನನ್ನ ಪ್ರಕಾರ. ಐ ಡೋಂಟ್ ಥಿಂಕ್ ದರ್ಸ್ ಎನಿ ಸಿನಿಮಾ ವಿತ್ ಸಂದೀಪ್ ಸರ್ ಇಸ್ ಡನ್ ವಿಚ್ ಹಸ್ ನಾಟ್ ಗಾಟ್ ಅವಾರ್ಡ್ಸ್. ಬಟ್ ಸ್ಟಿಲ್ ಅದಾದ್ಮೇಲೆ ಸುಮಾರು ಒಂದ್ ಎರಡ್ ಮೂರು ಪ್ರಾಜೆಕ್ಟ್ಸ್ ಟ್ರೈ ಮಾಡಿದ್ರು, ಬಟ್ ನನ್ ಡೇಟ್ಸ್ ಅವ್ರ ಡೇಟ್ಸ್ ಮ್ಯಾಚ್ ಆಗಿಲ್ಲ, ಸೊ ಮಾಡಕ್ ಆಗಿರ್ಲಿಲ್ಲ. ಬಟ್ ಈ ಸಿನಿಮಾ ಟೈಮಲ್ಲಿ ಥ್ಯಾಂಕ್ಸ್ ಟು ಕೊರೋನಾ ತುಂಬಾ ಜನ ಫ್ರೀ ಆಗ್ತಿದ್ದಾರೆ, ಸೊ ತುಂಬಾ ಡೇಟ್ಸ್ ಮ್ಯಾಚ್ ಆಯ್ತು. ಅಂಡ್ ಲಕ್ಕಿಲಿ ವಿ ಕೇಮ್ ಟುಗೆದರ್. ಅಂಡ್ ಒನ್ ಥಿಂಗ್ ಐ ವಾಂಟ್ ಟು ಸೇ ಅಬೌಟ್ ದಿಸ್ ಪ್ರಾಜೆಕ್ಟ್ ಇಸ್, ಈ ಪ್ರಾಜೆಕ್ಟ್ ಒಂದು ಹೊಸ ಎನರ್ಜಿ ಇದೆ. ಆ ಎನರ್ಜಿ ಏನಂದ್ರೆ ಸಿಲ್ವರ್ ಸಿಲ್ವರ್ ಇಸ್ ಡಿರೆಕ್ಟಿಂಗ್ ಫಾರ್ ದ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ಲಿ. ಅಂಡ್ ಹಿಸ್ ಐಡಿಯಾಸ್ ಐ ವುಡ್ ನಾಟ್ ಸೇ ಆರ್ ಬೆಟರ್ ದನ್ ಸಂದೀಪ್ ಸರ್, ಬಿಕಾಸ್ ಸಂದೀಪ್ ಸರ್ ಹಸ್ ವೇ ಮೋರ್ ಎಕ್ಸ್ಪೀರಿಯನ್ಸ್. ಬಟ್ ಹಿಸ್ ಐಡಿಯಾಸ್ ಆರ್ ವೆರಿ ಫ್ರೆಶ್, ಅಂಡ್ ಆ ಫ್ರೆಶ್ ಐಡಿಯಾಸ್ ನ ಸಂದೀಪ್ ಸರ್ ಎಕ್ಸ್ಪೀರಿಯನ್ಸ್ ಜೊತೆ ಟ್ಯೂನ್ ಮಾಡ್ಬಿಟ್ಟು ತೆಗೆದ್ರೆ ಹೆಂಗಿರತ್ತೆ ಅಂತ ನೀವು ಸಿನಿಮಾ ನೋಡೋದ್ಮೇಲೆ ಗೊತ್ತಾಗುತ್ತೆ. ಐ ಆಮ್ ಫ್ರಮ್ ಡೆಲ್ಲಿ. I run my company called International Equipment Company. I am a businessman. I have started my career from very scratch. I work for McDonald's as a crew member. And then after that, I have done my hotel management and started working with Taj Palace Hotel and all. Then after that, in 2011, I have started my business. This is International Equipment Company. Actually, we do all kind of kitchen equipment in terms of commercial and industrial, hotel, restaurants, industries. And I'm doing very good. I have an office in Mumbai, Delhi. I have almost 100 team members in my company. We also run a factory in Delhi only. One day, just last week in the morning, I was out for the jogging. Rajesh ji called me. Boss, I have one role for you in my movie. Oh, great. That's wonderful. And then in a second, sir, he took a con call, Sandeep sir, and it's done. So I'm just playing a small... So I'll be speaking in English. I know Sandeep ji from the time of Shakira and Esther. We have a bond. So I'm playing more like a guest appearance. Can I say at least that much? Yeah, that much. In this movie, Sandeepji called, he told me it's going to be his 100th movie. So I just came, I did it, I'm happy for him. And I met this amazing producer, Rajesh Bhai, and then Silva, who we have spoken on the phone, we never met. So Sandeepji did say that Silva is going to be a part of the direction team as well. So I'm happy I'm here tonight and all the best. Thank you. Namaskar ellarigu. ಫಸ್ಟ್ ಟೈಮ್ ಸಂದೀಪ್ ಸರ್ ನನ್ಗೆ ಕಾಲ್ ಮಾಡುವಾಗ ಆಕ್ಚುಲಿ ನಾನು ಕೂಡ ಹಾಗೆ ಅನ್ಕೊಂಡೆ, ಯಾಕಂದ್ರೆ ನಾನು ಸಿಂಗರು. ಲಾಸ್ಟ್ ಮೂವಿ ಮಾ ಈ ಸಿನಿಮಾ ಅಂತ ಮಾಡಿದ್ರು ಸಂದೀಪ್ ಸರ್, ಸೊ ಅದು ಐಫೋನ್ ಅಲ್ಲಿ ಮಾಡಿದ್ರು. ಅದೊಂದು ಸ್ಪೆಷಾಲಿಟಿ ಇತ್ತು ಆ ಮೂವಿದು, ಸೊ ತುಂಬಾ ಅವಾರ್ಡ್ಸ್ ಕೂಡ ಸಿಕ್ತು ಆ ಮೂವಿಗೆ. ಸೊ ಆ ಮೂವಿಗೆ ನಾನು ಒಂದು ಹಾಡನ್ನ ಹಾಡಿದ್ದೆ. ಸೊ ಅದಕ್ಕೆ ಈ ಸರ್ತಿ ಕೂಡ ಕಾಲ್ ಮಾಡುವಾಗ ನಾನು ಕೂಡ ಅನ್ಕೊಂಡೆ ಮೋಸ್ಟ್ಲಿ ಏನೋ ಮೂವಿ ಮಾಡ್ತಿರ್ಬೇಕು, ಅದಕ್ಕೆ ಕಾಲ್ ಮಾಡ್ತಿರ್ಬೇಕು ಸಿಂಗಿಂಗ್. ಮತ್ತೆ ಹೇಳಿದ್ರು ಇಲ್ಲ ಈ ತರ ಒಂದು ಮೂವಿ ಮಾಡ್ತಿದ್ದೀನಿ, ಯು ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ. ನಾನು ಲೈಕ್ ಕ್ವಶನ್ ಮಾರ್ಕ್ ಬಂತು ಮುಂಚೆ, ದೆನ್ ಸ್ಟಾರ್ಟೆಡ್ ನರೇಟಿಂಗ್, ದೇರ್ ಇಸ್ ನೋ ಪಾಸ್ ಎಟ್ ಆಲ್. ಅವ್ರು ಸೀದಾ ನರೇಟ್ ಮಾಡಿ ಹೋದ್ರು, ಅವರು ನರೇಟ್ ಮಾಡಿ ಎಂಡ್ ಮಾಡುವಾಗ ಐ ವಾಸ್ ಲೈಕ್ ಟೋಟ್ಲಿ ಇನ್ ಟು ದಟ್ ಹೋಲ್ ಸಬ್ಜೆಕ್ಟ್. ಸೊ ಮನ್ಸಲ್ಲಿ ನಾನು ಎಸ್ ಅಂತ ಹೇಳ್ಬಿಟ್ಟಿದ್ದೆ ಅಲ್ಲೇ. ಅಂಡ್ ದೆನ್ ಸ್ವಲ್ಪ ಅಂದ್ರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ, ಯಾವಾಗ್ಲೂ ನಾನು ತುಂಬಾ ಆಪರ್ಚುನಿಟಿ ಬಂದಿದೆ ಮೂವಿಗೆ, ಆದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ಸೊ ದಿಸ್ ಟೈಮ್ ವೆನ್ ಈ ಸೆಡ್ ನಾನಂದೆ ಸರ್ ರಜೆ ಎಲ್ಲ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹೀಗೆ ಅಂತ ಬಿಸಿ ಇದ್ದೀನಿ. ಸೊ ಈ ಸೆಡ್ ವಾಟ್ ಇಸ್ ದಿಸ್ ಯುನೋ ಇಟ್ಸ್ ಸಚ್ ಅ ಗ್ರೇಟ್ ಆಪರ್ಚುನಿಟಿ, ಒಂದ್ ಎರಡು ದಿನ ರಜೆ ತಗೊಳಕ್ ಆಗಲ್ವಾ ಅಂತ. ಸೊ ದಟ್ಸ್ ಇಟ್, ಅವ್ರು ಹೇಳಿದ್ಮೇಲೆ ಆಯ್ತು. ಮತ್ತೆ ಸ್ಪೆಷಾಲಿಟಿ ಏನಂದ್ರೆ ಆಬ್ವಿಯಸ್ಲಿ ಅವ್ರದ್ದು 100th ಫಿಲ್ಮ್, ಸೊ ಐ ಹ್ಯಾಡ್ ಟು ಬಿ ಪಾರ್ಟ್ ಆಫ್ ಇಟ್. ಐ ಥಿಂಕ್ ಐಮ್ ವೆರಿ ಪ್ರಿವಿಲೇಜ್ಡ್ ಅಂಡ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. ಸೊ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಸರ್. ನಮಸ್ಕಾರ ಎಲ್ಲರಿಗೂ. ನಾನ್ ಕನ್ನಡ ಎಷ್ಟು ಚೆನ್ನಾಗಿಲ್ಲ, ನಾನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ. It's the first time I'm facing the camera and we have small roles in it.
and it's an amazing opportunity that we've got through Dad and Sandeep uncle, and such amazing positive vibes that you're getting, and I hope all of you enjoy the movie and get a new moral out of it, and you know, spend some more time with your families and give priority to your family and manage everything well. Hi. Okay, I would like to congratulate Dadu for his 100th film. She's playing my granddaughter. So she's in Dadu. And I'm playing the granddaughter. So please enjoy the movie. Thank you.